ಹಾಯ್, ನಾನ್ ನಿಮ್ ಶಿವ ಮಾತಾಡ್ತಾ ಇರೋದು. ಸೊ ಇವತ್ತು ನಾವು ರಿವ್ಯೂ ಮಾಡ್ತಾ ಇರುವಂತದ್ದು ಹರ್ಬಲ್ ಲೈಫ್ ನ್ಯೂಟ್ರಿಷನ್. ಸೊ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಅನ್ನೋದಕ್ಕೆ ಹೇಳೋದಕ್ಕಿಂತ ಮುಂಚೆ ಇವತ್ತು ರಿವ್ಯೂ ಮಾಡ್ತಾ ಇರೋದು ಕೇವಲ ಒಂದ್ ದಿವಸ ಯೂಸ್ ಮಾಡೋ ಅಥವಾ ಒಂದ್ ವಾರ ಯೂಸ್ ಮಾಡೋ ಒಂದ್ ತಿಂಗಳು ಯೂಸ್ ಮಾಡಿರುವಂತ ಪ್ರಾಡಕ್ಟ್ಸ್ ಬಗ್ಗೆ ಅಲ್ಲ. ಸೊ ಇದು 5 ವರ್ಷ, 6 ವರ್ಷ, 10 ವರ್ಷ, 20 ವರ್ಷ, 40 ವರ್ಷ ಪ್ರಾಡಕ್ಟ್ನ ಯೂಸ್ ಮಾಡ್ತಿರುವಂತಹ ರಿವ್ಯೂನ ನಾನು ಮುಂದೆ ಇಡ್ತಾ ಇದ್ದೀನಿ ಇವತ್ತು. ಸೊ ಇದಕ್ಕಿಂತ ಮುಂಚೆ ಈ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಕಂಪ್ನಿ ಬಗ್ಗೆ ಸ್ವಲ್ಪ ನಾನು ಇಂಟ್ರಡಕ್ಷನ್ ಕೊಡ್ತೀನಿ. ಸೊ ಅದ್ರ ಬಗ್ಗೆ ಗಮನ ಹರಿಸೋಣ. ಸೊ ಒಂದು ಒಳ್ಳೆ ಉದ್ದೇಶದಿಂದ ಇಟ್ಕೊಂಡು ಈ ಸಂಸ್ಥೆ ಓಪನ್ ಆಗಿರೋದು 1980 US ನಲ್ಲಿ ಮಾರ್ಕ್ಯೂಸ್ ಅನ್ನೋ ಮಹಾನ್ ವ್ಯಕ್ತಿ ಈ ಪ್ರಾಡಕ್ಟ್ಸ್ನ ಕಂಡಿದ್ದು. ಕೆಲವೇ ತೂಕನ ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ಇಂಗ್ಲಿಷ್ ಮೆಡಿಸಿನ್ ತಗೊಂಡು ಅದು ಹೈ ಡೋಸೇಜ್ ಆಗಿ ಡೆತ್ ಆಗ್ತಾರೆ. ಸೊ ಆವಾಗ ಅವ್ರ ಮಗ ಆಗಿರುವಂಥ ಮಾರ್ಕ್ಯೂಸ್ಗೆ ಕೇವಲ ತೂಕ ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ತನ್ನ ತಾಯಿ ಸತ್ತೋಗಿದ್ದವ್ರಿಗೆ ಬೇಜಾರನ್ನಿಸಿ, ಸೊ ಈ ಥರ ಪ್ರಪಂಚದಲ್ಲಿ ಇರೋರಿಗೆ ಯಾವಾಗೂ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸೇಫ್ ಆ್ಯಂಡ್ ಎಫೆಕ್ಟಿವ್ ಮೆಥಡ್ನಲ್ಲಿ ಒಂದು ಊಟದಿಂದಾಗಿರೋ ಸಮಸ್ಯೆನ ಊಟದಿಂದನೇ ಬಗೆಹರಿಸಬೇಕು ಅನ್ನೋ ಒಂದು ಲಾಜಿಕ್ನ ಇಟ್ಕೊಂಡು ಒಂದು ಒಳ್ಳೆ ಊಟನ ಕಂಡುಹಿಡಿತಾರೆ. ಅದೇ ಈ ಹರ್ಬಲ್ ಲೈಫ್ ನ್ಯೂಟ್ರಿಷನ್. ಸೊ ನಾನು ರಿವ್ಯೂ ಮಾಡಲಿಕ್ಕೆ ಹೊರಟಿರೋದು ಇವತ್ತು ಈ ಹರ್ಬಲ್ ಲೈಫ್ ನ್ಯೂಟ್ರಿಷನ್. ಸೊ ಇದ್ರ ಬಗ್ಗೆ ಪ್ರಾಪರ್ ಆಗಿ ತಿಳ್ಕೊಂಡ್ರೆ ಬೆಟರ್. ತುಂಬ ಜನ ಇದ್ರ ಬಗ್ಗೆ ಕೆಲವು ನೆಗೆಟಿವ್ಸ್ ಹೇಳ್ತಾರೆ, ಕೆಲವರು ಕಾಸ್ಟ್ಲಿ ಅಂತ ಹೇಳ್ತಾರೆ, ಕೆಲವರು ಬೇರೆ ಬೇರೆ ರೀತಿಯೆಲ್ಲ ಹೇಳ್ತಾರೆ, ಕೆಲವರು ನನಗೆ ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳ್ತಾರೆ, ಕೆಲವು ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೇಳ್ತಾರೆ, ಮತ್ತೆ ಮೆಡಿಸನ್ ಅಂತ ಅನ್ಕೊಳ್ತಾರೆ ಕೆಲವರು. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾತಾಡೋಣ. ನನಗೆ ಅನ್ಸುತ್ತೆ ಕನ್ನಡದಲ್ಲಿ ಇದು ಫಸ್ಟ್ ಅಂತ ಅನ್ಸುತ್ತೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇರೋದು. ಸೊ ಈ ಪ್ರೋಗ್ರಾಮ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಪೂರ್ತಿಯಾಗಿ ಈ ಪ್ರೋಗ್ರಾಮ್ನ, ಅಂದರೆ ಈ ಫ್ಯೂ ಮಿನಿಟ್ಸ್ ಏನು ವೀಡಿಯೋ ಇದೆ ಇದನ್ನ ಪೂರ್ತಿಯಾಗಿ ನೋಡಿ. ಯಾಕಂದರೆ ನಾನು ಜಸ್ಟ್ ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ದಲ್ಲ, ನಾನು ಪ್ರತಿ ಸಲ ನಮ್ಮ ಫ್ಯಾಮಿಲಿಯಲ್ಲಿ ಯೂಸ್ ಮಾಡ್ತಾರೆ, ನಾನು ಯೂಸ್ ಮಾಡ್ತಾ ಇದ್ದೀನಿ, 10-20 ವರ್ಷದಿಂದ ಯೂಸ್ ಮಾಡ್ತಿರೋ ಅಂತ ನಾನು ಲೈವಾಗಿ ಮಾತಾಡ್ಸಿದ್ದೀನಿ. ಸೊ ಅದರೆಲ್ಲ ನೋಡಿಕೊಂಡು ಅದಲ್ಲದೆ ನಾನು ಆಲ್ರೆಡಿ ಅಟ್ ಪ್ರೆಸೆಂಟ್ ನಾನು ನ್ಯೂಟ್ರಿಷನ್ ಕ್ಲಬ್ಬಲ್ಲೇ ಇದ್ದೀನಿ. ನಾನು ಹಿಂದೆ ಕಾಣಿಸ್ತಿರೋದು ತುಂಬ ಜನದ ರಿಸಲ್ಟ್ಸ್ ಇದೆ. ಸೊ 49 kg, 43 kg, 43 kg, 15 kg, 20 kg, ಈ ಥರ ಎಲ್ಲ ವೆಯ್ಟ್ ಲಾಸ್ ಆಗಿ ಇವರೆಲ್ಲ ನನ್ನ ಹಿಂದೆ ಇದ್ದಾರೆ ಫೋಟೋಸಲ್ಲಿ. ಸೊ ನಾನು ಎವ್ರಿ ಡೇ ನಾನು ಇವರೆಲ್ಲ ನೋಡ್ತಾ ಇರ್ತೀನಿ ನಾನು. ಸೊ ಇದೆಲ್ಲ ನಾನು ನೋಡಿ ಲೈವ್ ರಿಸಲ್ಟ್ಸ್ ನಾನು ನೋಡಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸುಮ್ಮನೆ ನಾನು ವಿಡಿಯೋನ ಮಾಡ್ತಿಲ್ಲ ಅಥವಾ ಕಂಪ್ಲಿಮೆಂಟ್ ಮಾಡ್ತಿಲ್ಲ. ಈ ಪ್ರಾಡಕ್ಟ್ಸ್ ಲಾಂಚ್ ಆಗಿ 40 ಇಯರ್ಸ್ ಆಯಿತು. ಸೊ ಇಂಡಿಯಾಗೆ ಬಂದಿದ್ದು 1999 ಇಂಡಿಯಾಗೆ ಬಂದು ಆಲ್ಮೋಸ್ಟ್ 20 ಇಯರ್ಸ್ ಕಂಪ್ಲೀಟ್ ಆಗಿದೆ. ಆದರೆ ಇದು ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ಸ್, ಇಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬರ್ತಿರೋಂಥ ಪ್ರಾಡಕ್ಟ್ಸ್ ಯಾಕೆ ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಿಲ್ಲ ಅನ್ನೋ ಪ್ರಶ್ನೆಗಳು ತುಂಬ ಜನಕ್ಕಿದೆ, ಇನ್ಕ್ಲೂಡಿಂಗ್ ನನಗೂ ಇತ್ತು. ಸೊ ಇದನ್ನು ನಾನು ಇದನ್ನ ಕಂಡಿಡಿಗೆ ಹೊರಟಾಗ ನನಗನ್ಸಿದ್ದು ಇದು IDSA ಮೆಂಬರ್, ಅಂದರೆ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನಲ್ಲಿ ಮೆಂಬರ್ ಆಗಿರುವಂತಹ ಕಂಪ್ನಿ ಹರ್ಬಲ್ ಲೈಫ್ ನ್ಯೂಟ್ರಿಷನ್. ಸೊ ಇದ್ರ ಪ್ರಕಾರ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಪ್ರಕಾರ ಇದು ಅಡ್ವರ್ಟೈಸ್ಮೆಂಟ್ ಮಾಡೋ ಹಾಗಿಲ್ಲ, ಇದು ತಾನು ಇಷ್ಟಪಟ್ಟು ತನಗೇನಾದರೂ ಒಳ್ಳೇದನ್ನಿಸಿ ಇನ್ನೊಬ್ಬರಿಗೆ ಕೊಡಬಹುದು. ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ತಲುಪುವಂತಹ ಸಿಸ್ಟಮ್ನ IDSA ಮೆಂಬರ್ನ ಮಾಡಿರ್ತಾರೆ. ಅದರಲ್ಲಿ ಈ ಕಂಪ್ನಿ ಲಿಸ್ಟ್ ಆಗಿರುತ್ತೆ, ಇದರ ತುಂಬ ಕಂಪ್ನಿಗಳು ಲಿಸ್ಟ್ ಆಗಿದೆ, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್. ಈ ಉದ್ದೇಶಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಬರಲ್ಲ. ಸೊ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡೋಕ್ಕೋದ್ರೆ ಹರ್ಬಲ್ ಲೈಫ್ ಇನ್ನೂ ಕಾಸ್ಟ್ಲಿ ಆಗಿಬಿಡುತ್ತೆ. ಈಗ ಆಲ್ರೆಡಿ ಇಷ್ಟೆಲ್ಲ ಮಾಡ್ದೇ ಕಾಸ್ಟ್ಲಿ ಆಗಿದೆ, ಇನ್ನು ಅದನ್ನು ಮಾಡಲಿಕ್ಕೆ ಹೊರಟ್ರೆ ಇನ್ನೂ ಕಾಸ್ಟ್ಲಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ರೇಡಿಯೋದಲ್ಲಿ, FM ಅಲ್ಲಿ, TV ಜಾಹೀರಾತು ಯಾವುದರಲ್ಲೂ ಕೂಡ ಬರಲ್ಲ. ಸೊ ಮೊದಲನೇದು, ತುಂಬ ಜನ ಇದನ್ನು ಶುಗರ್ ಹೋಗುತ್ತೆ ಅಥವಾ BP ಸರಿ ಹೋಗುತ್ತೆ ಅಥವಾ ಥೈರಾಯ್ಡು ಸರಿ ಹೋಗುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ದೀರ. ಸೊ ಇದು ಯಾವುದೇ ರೀತಿ ಕಾಯಿಲೆನ ವಾಸಿ ಮಾಡುವಂತಹ ಪ್ರಾಡಕ್ಟ್ಸ್ ಅಲ್ಲ. ಸೊ ನನ್ನ ಬಲಭಾಗದಲ್ಲಿ ಅಲ್ಲಿ ಬೋರ್ಡ್ನಲ್ಲಿ ಹಾಕಿದರೆ, ಸೊ ನ್ಯೂಟ್ರಿಷನ್ ಕ್ಲಬ್ನಲ್ಲಿ ಹರ್ಬಲ್ ಲೈಫ್ ಪ್ರಾಡಕ್ಟ್ನಿಂದ ಬರುತ್ತಿರುವ ರಿಸಲ್ಟ್ಸ್ಗಳು, ಅನುಭವಗಳು ವ್ಯಕ್ತಿಗತವಾಗಿರುತ್ತದೆ, ಅಂದರೆ ಪರ್ಸ್ನಲ್. ಹರ್ಬಲ್ ಲೈಫ್ ಪ್ರಾಡಕ್ಟ್ ಯಾವುದೇ ಕಾಯಿನ ಗುಣಪಡಿಸುವ ಔಷಧಿ ಅಲ್ಲ ಅಂತ ಹರ್ಬಲ್ ಲೈಫ್ನವರೇ ಹಾಕಿದ್ದಾರೆ, ಅದನ್ನು ಟ್ರಾನ್ಸ್ಲೇಟ್ ಮಾಡಿರುವಂತಹ ಬೋರ್ಡ್ ಅದು. ಸೊ ನಾನು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಆಸ್ ಎ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಿ, ಒಳ್ಳೆ ಹೆಲ್ತಿ ನ್ಯೂಟ್ರಿಷನ್ ಆಗಿ, ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಆಗಿ, ಎನರ್ಜಿ ಡ್ರಿಂಕ್ ಆಗಿ ಯೂಸ್ ಮಾಡ್ತಾರೆ. ಇದನ್ನು ತುಂಬ ಜನ, ಸಾಕಷ್ಟು ಜನ ಸ್ಪೋರ್ಟ್ಸ್ ಪರ್ಸನ್, ಎಸ್ಪೆಷಲಿ ನಮ್ಮ ಇಂಡಿಯನ್ ಕ್ರಿಕೆಟರ್ಸ್ ವಿರಾಟ್ ಕೊಹ್ಲಿ ಯೂಸ್ ಮಾಡ್ತಾರೆ, ಮೇರಿ ಕಾಮ್ ಯೂಸ್ ಮಾಡ್ತಾರೆ, ಫುಟ್ಬಾಲ್ ಪ್ಲೇಯರ್ ಕ್ರಿಸ್ಟಿಯಾನೋ ರೊನಾಲ್ಡೋ ಯೂಸ್ ಮಾಡ್ತಾರೆ, ಸೈನಾ ನೆಹ್ವಾಲ್ ಯೂಸ್ ಮಾಡ್ತಾರೆ, ತುಂಬ ಜನ ಯೂಸ್ ಮಾಡ್ತಾರೆ. ಬೇಕಾದ್ರೆ ನೀವು ಅವ್ರದ್ದು ಟ್ವಿಟರ್ನಲ್ಲಿ ಅಥವಾ ಅವ್ರದ್ದು ಯೂಟ್ಯೂಬ್ನಲ್ಲೆಲ್ಲರೂ ಸರ್ಚ್ ಮಾಡಬಹುದು. ಎಸ್ಪೆಷಲಿ ವಿರಾಟ್ ಕೊಹ್ಲಿ ನಾನು ಲೈವ್ ಆಗಿ ಶೇಕ್ ಕೊಡ್ದಿರೋದನ್ನು ತುಂಬ ನೋಡಿದ್ದೀನಿ ನಾನು. ಮೇರಿ ಕಾಮ್ ಆಗಿರ್ಬೋದು, ಅವರ ಬಾಕ್ಸಿಂಗ್ ಅಕಾಡೆಮಿನಲ್ಲಿ ಶೇಕ್ದು ಒಂದು ಸೆಕ್ಷನ್ನೇ ಇದೆ,
ಹರ್ಬಲ್ ಲೈಫ್ ಸೆಕ್ಷನ್ ಇದೆ, ಅದೆಲ್ಲ ನಾನು ಲೈವ್ ಆಗಿ ನೋಡಿರೋದಕ್ಕೋಸ್ಕರನೇ ಹೇಳ್ತಾ ಇರೋದು. ಮತ್ತೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಅನ್ನೋದು ಒಂದು ವೆಯ್ಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಅಂದ್ರೆ ಬಾಡಿಲಿ ಇರುವಂತಹ ಎಕ್ಸಸ್ ಫ್ಯಾಟ್ನ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಮುಖಾಂತರ ಬಾಡಿಲಿರುವಂತಹ ಎಕ್ಸಸ್ ಫ್ಯಾಟ್ನ ಹೊರಗಡೆ ಹಾಕೋದು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ಸ್ನ ಕೆಲಸದಲ್ಲಿ ಅದು ಒಂದು. ಆದರೆ ಅದನ್ನು ಪ್ರಾಪರ್ ವೇನಲ್ಲಿ ತೊಗೋಬೇಕು. ತುಂಬ ಜನ, ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ತುಂಬ ಜನ ನನ್ನ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಸರಿಯಾಗಿ ರಿಸಲ್ಟ್ಸ್ ಬರ್ತಿಲ್ಲ ಅಂತ ಹೇಳ್ತೀರಾ? ಸರ್, ಖಂಡಿತ ರಿಸಲ್ಟ್ಸ್ ಬರಲ್ಲ. ಸೊ ನನ್ನ ಮೇ ಬಿ ನನಗೆ ಗೊತ್ತಿಲ್ಲ. ಸೊ ಯಾಕಂತ ಹೇಳಿದ್ರೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಅದು ಪ್ರಾಪರ್ ಕೋಚಿಂಗ್ ಮುಖಾಂತರ, ನ್ಯೂಟ್ರಿಷನ್ ಕ್ಲಬ್ ಮುಖಾಂತರ, ಪ್ರಾಪರ್ ಕೋಚ್ ಮುಖಾಂತರ ಹೋದರೆ ಮಾತ್ರ ರಿಸಲ್ಟ್ಸ್ ತರಿಸೋದಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಜನ ಆನ್ಲೈನಲ್ಲಿ ತೊಗೊಂಡ್ಬಿಡ್ತಾರೆ. ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ಈ ಪ್ರಾಡಕ್ಟ್ಸ್ನ ಆನ್ಲೈನಲ್ಲಿ ಬಿಡೋ ಹಾಗಿಲ್ಲ. ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಆಗಿರೋದ್ರಿಂದ ಈಬೇ, ಫ್ಲಿಪ್ಕಾರ್ಟ್, ಅಮೆಝನ್, ಸ್ನ್ಯಾಪ್ಡೀಲ್, ಇದು ಯಾವುದ್ರೂ ಕೂಡ ಹರ್ಬಲ್ ಲೈಫ್ ಕಂಪ್ನಿ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಿಲ್ಲ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನಿಮಗೆ ಗೊತ್ತಿರೋ ಯಾರನ್ನ ಈ ಥರ ಯೂಸ್ ಮಾಡ್ತೀರಾ, ದಯವಿಟ್ಟು ಸ್ಟಾಪ್ ಮಾಡಿಸಿ. ಬಿಕಾಸ್ ಇದು ಹೊಟ್ಟೆ ಆಗ್ತಿರೋ ಪ್ರಾಡಕ್ಟ್ಸ್. ಈ ಶರ್ಟ್ ಹರಿದವ್ರು ಇನ್ನೊಂದು ಶರ್ಟ್ ತೊಗೋಬೋದು, ಬಟ್ ಬಾಡಿಗೆ ಆಗ್ತಿರೋ ಪ್ರಾಡಕ್ಟ್ಸ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪ್ರಾಡಕ್ಟ್ಸ್ ತೊಗೊಂಬಂದವನು ಕೊಟ್ಟವನಾಗಲಿ ಅಥವಾ ಹರ್ಬಲ್ ಲೈಫ್ ಕಂಪ್ನಿ ಆಗಲಿ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಂತ ಹರ್ಬಲ್ ಲೈಫ್ ಎವ್ರಿ ಇಯರ್ ಕಾಶನ್ ನೋಟಿಸ್ ಅಂತ ಹೊರಡಿಸುತ್ತೆ. ಅದು ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತು ಕನ್ನಡದ ಲೋಕಲ್ ನ್ಯೂಸ್ ಪೇಪರ್ ಎಲ್ಲದರಲ್ಲೂ ಬರುತ್ತೆ. ನಾನು ಲೈವ್ ಆಗಿ ನೋಡಿದ್ದೀನಿ. ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ಹರ್ಬಲ್ ಲೈಫ್ ಕಾಶನ್ ನೋಟಿಸ್ ಅಂತ ಟೈಪ್ ಮಾಡಿ, ಸೊ ಸಿಗುತ್ತೆ. ಸೊ ನೀವು ಕೂಡ ಓದ್ಬಹುದು. ಹರ್ಬಲ್ ಲೈಫ್ ವಿತ್ ಕೋಚಿಂಗ್ ಮುಖಾಂತರನೇ ಬರಬೇಕು. ನಿಮ್ಗೇನಾದರೂ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಬೇಕಂದರೆ ನಿಮ್ಮ ಸುತ್ತಮುತ್ತ ನ್ಯೂಟ್ರಿಷನ್ ಕ್ಲಬ್ಸ್ ಇರುತ್ತೆ. ಸೊ ಅಲ್ಲಿ ವಿಸಿಟ್ ಮಾಡಿ ಕೋಚ್ ಮುಖಾಂತರ ಮಾತ್ರ ತಗೊಳ್ಳಿ. ಆದರೆ ಅದು ನೀವು ತೊಗೊಂಡು ನೀವು ಯೂಸ್ ಮಾಡಿ. ಸೊ ನಿಮಗೆ ನೀವು ಒಬ್ಬರ ಹತ್ರ ತೊಗೊಂಡು ನೀವು ಇನ್ನೊಬ್ರು ಕೊಟ್ಟು ಇನ್ನೊಬ್ಬರ ಲೈಫ್ನ ಸ್ಪಾಯ್ಲ್ ಮಾಡೋಕೆ ಹೋಗ್ಬೇಡಿ. ಸೊ ನಿಮ್ಮ ಕೋಚ್ ನಿಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ಸೀರಿಯಸ್ಲಿ, ನಿಮ್ಗೆ ಯಾರಿಗಾದ್ರೂ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಆ್ಯಸ್ ಎ ಹೆಲ್ತಿ ಬ್ರೇಕ್ಫಾಸ್ಟಾಗಿ ಇದನ್ನು ಉಪಯೋಗಿಸ್ಬೇಕಂದ್ರೆ ಖಂಡಿತ ಇದನ್ನು ಉಪಯೋಗಿಸ್ಬಹುದು. ಇದರಲ್ಲಿ ಯಾವುದೇ ರೀತಿ ಮೆಡಿಸಿನ್ ಇಲ್ಲ, ಕೆಮಿಕಲ್ಸ್ ಇಲ್ಲ, ಸ್ಟೆರಾಯ್ಡ್ ಖಂಡಿತ ಇಲ್ಲ. ಮತ್ತು ಈ ಪ್ರಾಡಕ್ಟ್ಸ್ನ ತೊಗೊಳ್ಳೋದ್ರಿಂದ ಯಾವುದೇ ರೀತಿ ಕಿಡ್ನಿಗೂ ಮೂಳೆಗೂ ಏನೂ ಆಗಲ್ಲ. ನಾನು 1 ವರ್ಷ 10 ತಿಂಗಳಿಂದ ನ್ಯೂಟ್ರಿಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಬರೀ ಶೇಕ್ ಆ್ಯಂಡ್ ಫ್ರೆಶ್ ಎಲ್ಲ ಹರ್ಬಲ್ ಲೈಫಲ್ಲಿರೋ, ಇಂಡಿಯಾದಲ್ಲಿ ಅವೈಲೇಬಲ್ ಇರುವಂಥ 19 ಪ್ರಾಡಕ್ಟ್ಸ್ ಕೂಡ ಯೂಸ್ ಮಾಡ್ತಿದ್ದೀನಿ. ಹರ್ಬಲ್ ಲೈಫ್ ನಮ್ಮ ದೇಶ ಮಾತ್ರ ಅಲ್ಲ, ನಮ್ಮ ದೇಶದ ಥರನೇ 94 ದೇಶದಲ್ಲಿ ಇದೆ. ಆದರೆ ನಮ್ಮ ದೇಶದಲ್ಲಿ ಕೆಲವರು ಸ್ವಲ್ಪ ಆಸೆ ಜಾಸ್ತಿ ಇಲ್ವಾ ನಮ್ಮ ದೇಶದಲ್ಲಿ. ಸೊ ಅವರು ಕೆಲವೊಂದು ಸಣ್ಣ ಪುಟ್ಟ ಆಸೆಗೋಸ್ಕರ ಕಮ್ಮಿ ಬೆಲೆನಲ್ಲಿ ಮಾರ್ಬಿಡ್ತಾರೆ. ಕಮ್ಮಿ ಬೆಲೆನಲ್ಲಿ ಮಾಡಿದ್ರೆ ಕೋಚ್ ಮಾಡಲ್ಲ, ಅವ್ರು ಏನಾರ ಯೂಸ್ ಮಾಡ್ತಾರೆ. ಸೊ ರಿಸಲ್ಟ್ಸ್ ಬರಲ್ಲ. ಕೆಲವರು 100 ರೂಪಾಯಿ 200 ರೂಪಾಯಿ ಸೇವ್ ಮಾಡೋದಕ್ಕೋಸ್ಕರ ಅಮೆಝಾನ್, ಫ್ಲಿಪ್ಕಾರ್ಟ್ ಇರೆಲ್ಲ ತೊಗೊಳ್ತಾರೆ. ಸೊ ರಿಸಲ್ಟ್ಸ್ ಬರಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಈ ಥರ ಇರೋದ್ರಿಂದ ಪ್ಲೀಸ್, ನಾನು ಸಜೆಸ್ಟ್ ಆಲ್ರೆಡಿ ಮಾಡಿದ್ದೀನಿ ಮತ್ತೆ ಮಾಡ್ತಾ ಇದ್ದೀನಿ, ದಯವಿಟ್ಟು ಆನ್ಲೈನ್ ತಗೋಬೇಡಿ. ಹರ್ಬಲ್ ಲೈಫ್ ಆಥೋರೈಸ್ ಕೋಚ್ ಮುಖಾಂತರ ಮಾತ್ರ ಈ ಪ್ರಾಡಕ್ಟ್ಸ್ನ ತಗೊಳ್ಳಿ. ಅದರಲ್ಲೂ ಬಹಳ ಮುಖ್ಯವಾಗಿ ನ್ಯೂಟ್ರಿಷನ್ ಕ್ಲಬ್, ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಕ್ಲಬ್ನಲ್ಲಿ ತಗೊಳ್ಳಿ. ಹರ್ಬಲ್ ಲೈಫ್ದು ವೆಬ್ಸೈಟ್ನ ಓಪನ್ ಮಾಡಿದ್ರೆ, herballifeindia.com ವೆಬ್ಸೈಟ್ ಓಪನ್ ಮಾಡಿದ್ರೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಬೇಕಾದ್ರೆ ಹೋಗಿ ಓದ್ಕೋಬಹುದು. ಓಕೆನಾ? ಮತ್ತು ನನ್ನ ತಾಯಿ ಯೂಸ್ ಮಾಡ್ತಾರೆ 2.5 ಇಯರಿಂದ. ನಮ್ಮ ಮನೆಯಲ್ಲಿ 6 ಇಯರ್ಸ್ನ ನಮ್ಮ ಅಜ್ಜಿ ಯೂಸ್ ಮಾಡ್ತಿದ್ದಾರೆ, ನಮ್ಮ ಮಾವ ಯೂಸ್ ಮಾಡ್ತಿದ್ದಾರೆ, ಮತ್ತು ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿನಲ್ಲಿ ಒಂದು 20-30 ಪೀಪಲ್ಸ್ಗೂ ಯೂಸ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ಕೂಡ 15 ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಬಟ್ ಪ್ರಾಪರ್ ಕೋಚಿಂಗ್ ಮುಖಾಂತರ ನಾನು ಕೂಡ ಇದನ್ನು ಸ್ಟಾರ್ಟಿಂಗ್ ನೆಗೆಟಿವ್ ಆಗಿ ತಿಳ್ಕೊಂಡಿದ್ದು. ಬಟ್ ಅದು ಹೋಗ್ತಾ ಹೋಗ್ತಾನೆ ಗೊತ್ತಾಗಿದ್ದು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಅಂದರೆ ಏನು ಅಂತ. ಸೊ ಅದು ಯಾವುದೇ ತೊಗೋಬೇಕಂತ ಪ್ರತಿಯೊಂದು ಕೂಡ ನನಗೆ ಗೊತ್ತಾಯಿತು. ಸೊ ಸೈಡ್ ಎಫೆಕ್ಟ್ಸ್ ಖಂಡಿತ ಇರಲ್ಲ ಪ್ರಾಪರ್ ಕೋಚಿಂಗ್ ಮುಖಾಂತರ ತೊಗೊಂಡ್ರೆ ಮಾತ್ರ. ಮತ್ತು ಹರ್ಬಲ್ ಲೈಫ್ ಕೆಲವರು ಕಾಸ್ಟ್ಲಿ ಅಂತ ಹೇಳ್ತಾರೆ. ಶೋರ್, ಖಂಡಿತ ಕಾಸ್ಟ್ಲಿ. 50 ರುಪೀಸ್ ಚಿತ್ರಾನ್ನದಲ್ಲಿ ಇದರ ರಿಸಲ್ಟ್ಸ್ ಖಂಡಿತ ಬರುತ್ತಾ? ಬರಲ್ಲ. ಬಿಕಾಸ್ ಇದರಲ್ಲಿ ಅಂಥ ಐಟಮ್ಸ್ಗಳಿದೆ. ಸೊ ಇದರಲ್ಲಿರೋದು ಎಲ್ಲ ವಿಟಮಿನ್ಸು, ಮಿನರಲ್ಸ್, ನಮ್ಮ ಊಟದಲ್ಲಿ ಏನೇನು ಮಿಸ್ ಉಳಿತಾ ಇದೆಯೋ ಆ ಜೀವಸತ್ವಗಳು, ಆ ಪವರ್ ಇದರಲ್ಲಿದೆ ಅಷ್ಟೆ, ಬೇರೆ ಇದರಲ್ಲಿ ಏನೂ ಇಲ್ಲ. ಬೇಕಾದ್ರೆ ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ನೀವು ಚೆಕ್ ಮಾಡ್ಬೋದು. ಕ್ಯಾಲ್ಶಿಯಂ ಆಗಿರಲಿ, ಮೆಗ್ನೀಷಿಯಂ ಆಗಿರಲಿ, ಕ್ರೋಮಿಯಂ, ಪೊಟ್ಯಾಷಿಯಂ, ವಿಟಮಿನ್ಸ್, ಗುಡ್ ಕೊಲೆಸ್ಟ್ರಾಲ್, ಡಯಟ್ರಿ ಫೈಬರ್, ಸೊ ಪ್ರೋಟೀನ್, ಫ್ಯಾಟ್. ಸೊ ಈ ಥರ ಐಟಮ್ಗಳೇ ಅಷ್ಟೇ ಇದರಲ್ಲಿರೋದು. ಸೊ ಇದರಲ್ಲಿ ಯಾವುದೇ ರೀತಿ ಸ್ಟೆರಾಯ್ಡ್ ಅಥವಾ ಬೇರೆ ಏನೂ ಇದರಲ್ಲಿಲ್ಲ. ಸೊ ನಾನು ಯೂಸ್ ಮಾಡ್ತೀನಿ, ನಾನು ಎವ್ರಿ ಡೇ 2 ಶೇಕ್ಸ್ 3 ಶೇಕ್ಸ್ ಹೀಗೆಲ್ಲ ನಾನು ತೊಗೊಳ್ತೀನಿ. ಏನು ಪ್ರಾಬ್ಲಮ್ ಇಲ್ಲ, ಸಖತ್ ಆಗಿದೆ ಬಾಡಿ, ಎನರ್ಜೆಟಿಕ್ ಆಗಿದ್ದೀನಿ, 8 ಇಂಚು ವೇಸ್ಟ್ ಲೈನ್ ಕಮ್ಮಿ ಮಾಡ್ಕೊಂಡಿದ್ದೀನಿ, ನಾನು ಹೊಟ್ಟೆ ಕಮ್ಮಿ ಮಾಡ್ಕೊಂಡಿದ್ದೀನಿ. ನಂದು ಫೋಟೋಸ್ ಈ ವಿಡಿಯೋ ಲಾಸ್ಟ್ಲಿ ನಾನು ತೋರಿಸ್ತೀನಿ, ನಾನು ಮುಂಚೆ ಹೇಗಿದ್ದೆ ಇವಾಗ ಹೇಗಿದ್ದೀನಿ ಅಂತ. ಸೊ ನೀವು ಯಾರಾದರೂ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತಿದ್ರೆ, ಸೊ ಕೋಚ್ ಮುಖಾಂತರ, ನ್ಯೂಟ್ರಿಷನ್ ಕ್ಲಬ್ ಮುಖಾಂತರ ಉಪಯೋಗಿಸಿ, ಅದರ್ವೈಸ್ ಉಪಯೋಗಿಸ್ಕೋಬೇಡಿ. ಮತ್ತೆ ವೆಲ್ಕಮ್ ಬ್ಯಾಕ್.
ಮತ್ತೆ ಇದ್ರ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಹರ್ಬಲ್ ಲೈಫ್ ನ್ಯೂಟ್ರಿಷನ್ ನನ್ನ ಕಂಡಂಗೆ ನನ್ನ ನ್ಯೂಟ್ರಿಷನ್ ಕ್ಲಬ್ನಲ್ಲಿ ಸೊ ತುಂಬ ಜನಕ್ಕೆ ತುಂಬ ರೀತಿ ರಿಸಲ್ಟ್ಸ್ಗಳು ಬಂದಿದೆ. ಸೊ ಕೆಲವೊಂದಷ್ಟು ಇವಾಗ ನಾವು ತಿಂತಾ ಇರುವಂಥ ಊಟದಲ್ಲಿ ಜೀವಸತ್ವಗಳು ಖಂಡಿತ ಇಲ್ಲ, ಯಾಕಂದರೆ ಬೆಳೆಯೋ ವಿಧಾನ ಮಣ್ಣಲ್ಲೇ ಕೂಡ ನ್ಯೂಟ್ರಿಷನ್ ಇಲ್ಲ. ಸೊ ಇದರ ಬೆಳೆಯೋ ವಿಧಾನವೇ ಸರಿ ಇಲ್ದಿದ ಮೇಲೆ ಮತ್ತು ಪ್ರಾಪರ್ ಫುಡ್ ಇಲ್ಲ, ಗೊತ್ತಿಲ್ಲ ತುಂಬ ಪ್ರಾಬ್ಲಮ್ಸ್ ಇದೆ ಆ್ಯಕ್ಚುಲಿ, ನಿಮಗೂ ಗೊತ್ತಿರುತ್ತೆ. ಸೊ ಈ ಥರ ಇರೋದ್ರಿಂದ ನಮ್ಮದು ಊಟದಲ್ಲಿ ಏನೇನು ನ್ಯಾಚುರಲ್ ಸೋರ್ಸ್ ಆಗಿ ನಮ್ಮ ಬಾಡಿಗೆ ಸಿಗಬೇಕಾಗಿರುತ್ತೋ ಆ ಐಟಮ್ಗಳು ಯಾವುದು ಸಿಗ್ತಾ ಇಲ್ಲ. ಸೊ ಇದನ್ನೆಲ್ಲ ಒಂದು ಚಿಕ್ಕ ಜ್ಯೂಸ್ ಟೈಪಲ್ಲಿ ಮಾಡಿದ್ರೆ ನಮ್ಮ ಬಾಡಿಗೆ ಇದುವರೆಗೂ ಸಿಗದೇ ಇರೋ ಪ್ರಾಡಕ್ಟ್, ಇದುವರೆಗೂ ಸಿಗದೇ ಇರೋಂಥ ಕೆಲವೊಂದಷ್ಟು ಶಕ್ತಿಗಳನ್ನ ಒಂದೊಳ್ಳೆ ಜ್ಯೂಸ್ ಮುಖಾಂತರ ಮಾಡಿಕೊಟ್ರೆ ಹೇಗಿರುತ್ತೋ ಹಾಗಿರುತ್ತೆ ಅಷ್ಟೆ. ಸೊ ಯಾರು ಬೇಕಾಗೋ ದೈವ ಯೂಸ್ ಮಾಡ್ಬೋದು, ಮತ್ತು ನೀವು ಕೂಡ ಯೂಸ್ ಮಾಡ್ತಾ ನಿಮ್ಮ ಫ್ಯಾಮಿಲಿ ಕೊಟ್ಟು ಅವ್ರ ಹೆಲ್ತ್ ಚೆನ್ನಾಗಿ ಕಾಪಾಡ್ಕೋಬೋದು. ಯಾಕಂದರೆ ಈ ಮೊಬೈಲು ನಾನು ದುಡ್ಡು ಕೊಟ್ಟು ತೊಗೊಂಡಿನಿ, ಎವ್ರಿ ಟೈಮ್ ರೀಚಾರ್ಜ್ ಮಾಡಿಸ್ತೀನಿ, ಬ್ಯಾಟ್ರಿ ಬ್ಯಾಕಪ್ ನಂಗೆ ಏನು ಬೇಕೋ ಅದೆಲ್ಲ ಮಾಡ್ತೀನಿ, ಮೊಬೈಲನ್ನು ತುಂಬ ಚೆನ್ನಾಗಿ ಇಟ್ಕೋತೀನಿ, ಈ ಬ್ಲೂಟೂತ್ ನಾನು ತುಂಬ ಕಾಸು ಕೊಟ್ಟು ತೊಗೊಂಡಿನಿ ತುಂಬ ಚೆನ್ನಾಗಿ ಇಟ್ಕೊಳ್ತೀನಿ, ನಾನು ನೀಟಾಗಿ ಕ್ಲೀನ್ ವಾಶ್ ಮಾಡ್ತೀನಿ, ಎಲ್ಲಾದರೂ ಬಿಸಾಕಲ್ಲ ನೀಟಾಗಿ ಇಟ್ಕೋತೀನಿ. ಯಾಕಂದರೆ ನಾನು ದುಡ್ಡು ಕೊಟ್ಟಿದ್ದೀನಿ, ಸೊ ದುಡ್ಡೇ ಕೊಡ್ತೆ ಪುಕ್ಸಟ್ಟಾಗಿ ಬಂದಿರೋದು ಈ ಬಾಡಿ, ಅದಕ್ಕೆ ನಮಗೆ ಈ ಬಾಡಿ ಮೇಲೆ ಅಷ್ಟು ಅಸಡ್ಡೆ. ಈ ಜಂಕ್ ಫುಡ್ ತಿಂತೀವಿ, ಬಾಡಿಗೆ ಹಿಂಗಂದ್ರಂಗೆ ಇಟ್ಕೊತೀವಿ, ದಪ್ಪ ಆಗ್ತಿದ್ರು ಕೂಡ ನಮಗೆ ನಾವು ದಪ್ಪ ಆಗ್ತಿದ್ವಿ ಇವನು ಇದೇ ಇರಲ್ಲ, ಏನು ಅನ್ಸಲ್ಲ, ಕಾಯಿಲೆಗಳು ಬರ್ತಾ ಇರ್ತದೆ, ಖರ್ಚು ಮಾಡ್ತಾ ಇರ್ತೀವಿ, ಹಾಸ್ಪಿಟಲ್ ವಿಸಿಟ್ಸ್ ಮಾಡ್ತಾ ಇರ್ತೀವಿ, ನಮ್ಗೆ ಯಾವತ್ತೂ ಕೂಡ ಅದು ತಪ್ಪು ಅಂತಲೇ ಅನ್ಸಲ್ಲ. ಬಟ್ ನಮಗೆ ಹೆಲ್ತ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಅದೇನು ಅಂತ ನಿಮಗೆ ಕೆಲವೊಂದಷ್ಟು ಹರ್ಬಲ್ ಲೈಫಲ್ಲಿರೋ ಪ್ರೋಗ್ರಾಮ್ಸ್ಗಳು ಈವೆಂಟ್ಸ್ ಕೂಡ ನಾನು ನೋಡಿರೋದಕ್ಕೋಸ್ಕರ ನಾನು ಅದನ್ನು ಹೇಳ್ತಾ ಇರೋದು. ಮತ್ತು ನಮ್ಮ ತಾಯಿಯವರು ಹೆಲ್ತ್ ಆಗಲಿ, ನಮ್ಮ ಬ್ರದರ್ ಹೆಲ್ತ್, ನಮ್ಮ ತಂದೆಯವ್ರ ಹೆಲ್ತ್, ನಮ್ಮ ಫ್ಯಾಮಿಲಿ ಹೆಲ್ತ್, ಇವರೆಲ್ಲ ಚೆನ್ನಾಗಿ ಮಾಡಿಕೊಂಡು ಇವ್ರುಗಳೆಲ್ಲ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ಸ್ ತೊಗೊಂಡು ಆದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು, ನಮ್ಮನೇಲಿ ನಾನೇ ಲಾಸ್ಟ್ ನಾನು ಸ್ಟಾರ್ಟ್ ಮಾಡಿದೆ. ಬಿಕಾಸ್ ನಾನು ನೆಗೆಟಿವ್ ನೆಗೆಟಿವ್ ಅಂತ ಅಂದ್ಕೊಂಡು ಕೂಡ ಲೇಟಾಗಿ ಸ್ಟಾರ್ಟ್ ಮಾಡಿದ್ದಕ್ಕೆ ಅದೊಂದು ರೀಸನ್, ಮತ್ತು ಅವರು ಕೂಡ ಬೇಡ ಅಂತಿದ್ದೆ. ಬಟ್ ಯಾವಾಗ ಅವರೆಲ್ಲ ರಿಸಲ್ಟ್ಸ್ ತೊಗೊಂಡು ತುಂಬ ಚೆನ್ನಾಗಾದ್ರು ಹಾಸ್ಪಿಟಲ್ ವಿಸಿಟ್ ಕಮ್ಮಿ ಆಯಿತು. ಸೊ ನನಗೂ ಅನಿಸ್ತು ನಾನು ತೊಗೊಂಡು ನೋಡಬೇಕು ಅಂತ, ತೊಗೊಂಡು ನೋಡಿದೆ, ಸೂಪರಾಗಿದೆ. ಮತ್ತು ನಾನು ತೊಗೊಂಡಿದ್ದು ಕೂಡ ನ್ಯೂಟ್ರಿಷನ್ ಕ್ಲಬ್ಬಲ್ಲೇ ಸಖತ್ ರಿಸಲ್ಟ್ಸ್ ಬಂದಿದೆ, ಸೂಪರಾಗಿದೆ. ಯಾರ್ಯಾರು ನ್ಯೂಟ್ರಿಷನ್ ಕ್ಲಬ್ ಹೋಗ್ತಿಲ್ವಾ, ಫಸ್ಟ್ ನ್ಯೂಟ್ರಿಷನ್ ಕ್ಲಬ್ ಹೋಗಿ, ಅಲ್ಲೇ ನಿಮಗೆ ಎಲ್ಲ ಹೆಲ್ತ್ ಬಗ್ಗೆ ಪ್ರತಿಯೊಂದು ಕಂಪ್ಲೀಟ್ ಸಿಗುತ್ತೆ. ಖಂಡಿತ ಎಕ್ಸಸೈಸ್ ಮಾಡೋದ್ರಿಂದ, ವಾಕ್ ಮಾಡೋದ್ರಿಂದ, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದ್ರಿಂದ ಇದರಿಂದ ಯಾವುದೇ ರೀತಿ ಖಂಡಿತ ವೆಯ್ಟ್ ಲಾಸ್ ಆಗೋಲ್ಲ. ಇದೆಲ್ಲ ನಿಮ್ಮದು ಬಾಡಿ ಫಿಟ್ನೆಸ್ಗೋಸ್ಕರ ಮಾತ್ರ. ಸೊ ಬಾಡಿನಲ್ಲಿ ಫ್ಯಾಟ್ ಪರ್ಸೆಂಟೇಜ್ನ ಮಾತ್ರನೇ ಕಮ್ಮಿ ಮಾಡಬೇಕು. ಓಕೆ, ಥ್ಯಾಂಕ್ ಯು. ನಿಮಗೇನಾದರೂ ಹರ್ಬಲಿಫ್ ನ್ಯೂಟ್ರಿಷನ್ ತೊಗೋಬೇಕು, ಪ್ರಾಪರ್ ಕೋಚ್ ಮುಖಾಂತರ ತೊಗೋಬೇಕು ಅಂತಿದ್ದರೆ, ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ನ್ಯೂಟ್ರಿಷನ್ ಕ್ಲಬ್ದು ಅಡ್ರೆಸ್ ಹಾಕಿದ್ದೀನಿ, ಬೆಂಗಳೂರಿನಲ್ಲಿರುವಂತಹ ವಿಜಯನಗರದಲ್ಲಿರುವ ನ್ಯೂಟ್ರಿಷನ್ ಕ್ಲಬ್ ಅಡ್ರೆಸ್ ಹಾಕಿದ್ದೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರ ಫೋನ್ ನಂಬರ್ ಕೂಡ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. ಸೊ ಮೇ ಬಿ ನಿಮ್ಗೆ ಏನಾದರೂ ಹೆಲ್ಪ್ ಆಗಬಹುದು, ಇಟ್ಸ್ ಓಕೆ, ನಿಮಗೆ ನಿಯರ್ ಬೈ ಇತ್ತು ಅಂತ ಹೇಳಿದ್ರೆ ಆ ನ್ಯೂಟ್ರಿಷನ್ ಕ್ಲಬ್ ಆದರೂ ಹೋಗ್ಬಹುದು. ಆಲ್ರೆಡಿ ನೀವು ನ್ಯೂಟ್ರಿಷನ್ ಕ್ಲಬ್ ಹೋಗ್ತಾ ಇದ್ರೆ ಮತ್ತೆ ಹೋಗಿ ಮತ್ತೆ ಕೋಚಿಂಗ್ ತೊಗೊಳ್ಳಿ, ಖಂಡಿತ ನಿಮ್ಗೆ ನಿಮ್ಮ ಕೋಚ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ದಯವಿಟ್ಟು ಆನ್ಲೈನ್ ತೊಗೊಳ್ಳೋದು ನಿಲ್ಲಿಸಿ. ಥ್ಯಾಂಕ್ ಯು.